ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲನೇದಾಗಿ ನಮ್ಮ ತ್ರಿಪಲ್ ಎಚ್ ಅವರಿಗೆ ಎಲ್ಲ ಡಬ್ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ಗಳು ಥ್ಯಾಂಕ್ಸ್ ನ ತಿಳಿಸಲೇಬೇಕು ಯಾಕಂದ್ರೆ ಅಷ್ಟು ಖುಷಿಯಾದ ಒಂದು ನಮ್ಮ ತ್ರಿಪಲ್ ಎಚ್ ಅವರು ಡಬ್ಲ್ಯೂ ಡಬ್ಲ್ಯೂ ಗಳಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಎಸ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಯು ಎಸ್ ಅಲ್ಲೆಲ್ಲ ಕ್ರಿಸ್ಮಸ್ನ ತುಂಬಾ ಜೋರಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಒಂದೊಂದು ವಾರ ಆ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಯು ಎಸ್ ಅಲ್ಲೆಲ್ಲ ಅಂಡ್ ಈಗ ನಮ್ಮ ತ್ರಿಪಲ್ ಎಚ್ ಅವರು ಒಂದು ಡಬ್ಲ್ಯೂ ಎಸ್ ಸೂಪರ್ ಸ್ಟಾರ್ ಗಳಿಗೆ ರಜೆನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಎಸ್ ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ತಾರೀಕಿನ ಮಂಡ್ಯ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಬದಲಿಗೆ ಮಂಡೆ ನೈಟ್ ರೋ ಅಲ್ಲಿ ಹಳೆಯ ಮಂಡೇ ನೈಟ್ ರೋ ಎಪಿಸೋಡ್ ಗಳಾಗಿರಬಹುದು ಬೆಸ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನೋ ಒಂದು ವಿಡಿಯೋ ಪ್ಯಾಕೇಜ್ ಪ್ಲೇ ಮಾಡುತ್ತೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂಡ್ ಈಗ ಸ್ಮ್ಯಾಕ್ ಡೋನ್ ಡಬ್ಲ್ ಡಬ್ಲ್ಯೂಇ ಅದೇ ರೀತಿ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ಈ ಹದಿನೈದನೇ ತಾರೀಕಿನ ಸ್ಮ್ಯಾಕ್ ಡೋನ್ ಬರುತ್ತಲ್ಲ ಈ ಶನಿವಾರ ನಮಗೆ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಲ್ಲ ಸ್ಮ್ಯಾಕ್ ಡೌನು ಆ ಸ್ಮ್ಯಾಕ್ ಡೋನ್ ಆದ್ಮೇಲೆ ಡಬ್ಲ್ಯೂ ಮುಂದಿನ ವಾರದ ಸ್ಮ್ಯಾಕ್ ಕೂಡ ಟೇಪ್ ಮಾಡ್ಕೊಳ್ಳುತ್ತಂತೆ ಸೊ ನಮಗೆ ಇಪ್ಪತ್ ಮೂರನೇ ತಾರೀಕು ನೋಡೋದಕ್ಕೆ ಸಿಗುವಂತಹ ಒಂದು ಸ್ಮ್ಯಾಕ್ ಡೋನ್ ಏನಿದೆ ಅದು ಟೇಪುಡ್ ಎಪಿಸೋಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ನಾನು ನಿಮಗೆ ಈ ವಾರದ ಸ್ಮ್ಯಾಕ್ ಡೋನ್ ಮುಗಿದ ಮೇಲೆ ಮುಂದಿನ ವಾರ ಸ್ಮ್ಯಾಕ್ ಡೋನ್ ನಲ್ಲಿ ಏನೇನಾಯಿತು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಿಗೆ ನಮ್ಮ ತ್ರಿಪಲ್ ಎಚ್ ಅವರು ರಜೆನ ಕೊಟ್ಟಿದ್ದಾರೆ ಹೋಗಿ ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಅದನ್ನೇ ನಮ್ಮ ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಅವರ್ಡನ್ ಅವರು ಹೇಳಿದ್ರು ಅಂಡ್ ಈಗ ನಮ್ಮ ತ್ರಿಪಲ್ ಎಚ್ ಅವರು ಅದೇ ರೀತಿ ರಜೆಗಳನ್ನ ಕೊಟ್ಟಿದ್ದಾರೆ ಸೊ ಬಿಸ್ನೆಸ್ ವಿಚಾರದಲ್ಲಿ ಹಾಗೆ ರೆಸ್ಲರ್ಸ್ ಗಳ ವಿಚಾರದಲ್ಲಿ ನೋಡೋದಾದ್ರೆ ನಿಜವಾಗ್ಲೂ ತುಂಬಾ ಖುಷಿಯಾದ ವಿಚಾರ ಇದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಮ್ಮ ಸತ್ ಫ್ರೀ ಕಿನ್ ರಾಲೆನ್ಸ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ಬೋದು ಸೆತ್ರೊಲೆನ್ಸ್ ಅವರು ಸಿ ಎಂ ಪಂಕ್ ಅವರ ಬಗ್ಗೆ ಈಗಾಗಲೇ ಏನೇನು ಮಾತಾಡಿದ್ದಾರೆ ಅಂತ ಸೊ ನನಗೆ ಸಿ ಎಂ ಪಂಕ್ ಅವರು ಚೂರು ಕೂಡ ಇಷ್ಟ ಇಲ್ಲ ಹಾಗೆ ಹೀಗೆ ಏನೇನೋ ಹೇಳಿದ್ದಾರೆ ರೀಸೆಂಟ್ ಆಗಿ ನಡೆದಂತಹ ಒಂದು ಲೈವ್ ಇವೆಂಟಲ್ಲೂ ಕೂಡ ನಮ್ಮ ಸೆತ್ರೆ ಅವರು ಸಿ ಎಂ ಪಂಕ್ ಅವರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಸೆತ್ರಸ್ ಅವರು ಮ್ಯಾಚ್ ಎಲ್ಲದನ್ನೂ ಕೂಡ ಗೆದ್ದಾದ ಮೇಲೆ ಇಡೀ ಕ್ರೌಡು ಸಿ ಎಂ ಪಂಕ್ ಸಿ ಎಂ ಪಂಕ್ ಅನ್ನೋ ಒಂದು ಚಾನ್ಸ್ನ ಮಾಡ್ತಾ ಇರುತ್ತೆ ಅದಕ್ಕೆ ನಮ್ಮ ಸತ್ವಲಿಯನ್ಸ್ ಅವರು ಯಾರ ಹೆಸರು ಹೇಳ್ತಾ ಇದಾರೆ ಗುರು ನೀವು ಆ ವ್ಯಕ್ತಿ ಯಾರು ನಿಜ ಹೇಳಬೇಕು ಅಂದರೆ ನಾನು ಬೆಸ್ಟ್ ಬೆಸ್ಟ್ ಇನ್ ದ ವರ್ಲ್ಡ್ ಯಾಕಂದ್ರೆ ನಾನು ಫೈಟಿಂಗ್ ಚಾಂಪಿಯನ್ ಈ ಚಾಂಪಿಯನ್ಶಿಪ್ ನ ಇಟ್ಕೊಂಡಿದೆಯಲ್ಲ ಅದಕ್ಕೋಸ್ಕರ ನಾನೇ ಬೆಸ್ಟ್ ಇನ್ ದ ವರ್ಲ್ಡ್ ಅಂತ ನಮ್ಮ ಸತ್ ಅವರು ಅವರು ತಾವು ಬೆಸ್ಟ್ ಇನ್ ದ ವರ್ಡ್ ಅಂತ ಕರ್ಕೊಂಡಿದ್ದಾರೆ ಬಟ್ ಬೆಸ್ಟ್ ಇನ್ ವರ್ಡ್ ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ನೋಡೋಣ ಫೈನಲ್ ಆಗಿ ಇವರ ಮ್ಯಾಚ್ ರಸಲ್ಮೇನಿಯಾದಲ್ಲಿ ಆದಾಗ ನಮ್ಮ ಸತ್ ವಾಲಿಯನ್ಸ್ ಅವರು ಏನಾದ್ರು ಹೊಸ ಬೆಸ್ಟ್ ಇನ್ ವರ್ಡ್ ಆಗ್ತಾರ ಕಾದು ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರುವಂತದ್ದು ನಮ್ಮ ಸ್ಯಾಮಿ ಜೈನ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರೀಸೆಂಟ್ ಮಂಡ್ಯ ನೈಟ್ ರೀ ನಮ್ಮ ಸ್ಯಾಮಿಝೈನ್ ಅವರಿಗೆ ಇಂಜುರಿ ಆಗಿದೆ ಅನ್ನೋ ಒಂದು ಒಂದು ನ ಡಬ್ಲ್ಯೂ ಡಬ್ಲ್ಯೂ ತೋರಿಸಿದೆ ಸೊ ಯಾಕೆ ಆ ರೀತಿ ತೋರಿಸ್ತು ಸ್ವಾಮಿ ಜೈನ್ ಅವರಿಗೆ ಏನಾದರೂ ರಿಯಲ್ ಆಗಿ ಇಂಜುರಿ ಆಗಿದೆ ಅಂತ ನೀವೇನಾದ್ರೂ ಕೇಳುದ್ರೆ ಇಲ್ಲ ನಮ್ಮ ಸ್ವಾಮಿ ಜೈನ್ ಅವರು ಸರಿಯಾಗೇ ಇದ್ದಾರೆ ಬಟ್ ನಮ್ಮ ಸ್ವಾಮಿ ಜೈನ್ ಅವರು ಡಬ್ಲ್ಯೂ ಡಬ್ಲ್ಯೂ ಹತ್ರ ಸ್ವಲ್ಪ ದಿನ ಟೈಮ್ ಆಫ್ ನ ಕೇಳಿದ್ರಂತೆ ನನಗೆ ಸ್ವಲ್ಪ ದಿನ ರಜೆ ಬೇಕು ಅಂತ ನಮ್ಮ ತ್ರಿಪಲ್ ಎಚ್ ಅವರ ಬಳಿ ಹೋಗಿ ಕೇಳುದ್ರಂತೆ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಸ್ವಾಮಿ ಜೈನ್ ಅವರಿಗೆ ಸ್ವಲ್ಪ ದಿನ ರಜೆನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನಮ್ಮ ಸ್ವಾಮಿ ಜೈನ್ ಅವರಿಗೆ ರಜೆನ ಕೊಡೋದಕ್ಕೋಸ್ಕರ ಈ ರೀತಿ ಇಂಜುರಿ ಆಂಗಲ್ನ ನ ತೋರಿಸಿ ನಮ್ಮ ಸ್ವಾಮಿ ಜೈನ್ ಅವರಿಗೆ ರಜೆ ಕೊಟ್ಟಿದೆ ಸೊ ನಮಗೆ ಸ್ವಲ್ಪ ವಾರಗಳ ಕಾಲ ಸ್ಯಾಮಿಜೈನ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಸೊ ಲೀವ್ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾ ಇದಾರೆ ಡಬ್ಲ್ಯೂ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳಿಗೆ ನೆಕ್ಸ್ಟ್ ಅಪ್ಡೇಟ್ ಗಳಿರುವಂತದ್ದು ನಮ್ಮ ಎಲೆನೈಟ್ ಅವರ ಬಗ್ಗೆ ರೀಸೆಂಟ್ ಆಗಿ ನಡೆದಂತಹ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಕೂಡ ರೋಮನ್ ರೈನ್ಸ್ ಆಗಿ ಅವರ ಚಾಲೆಂಜರ್ಸ್ ಗಳ ಬಗ್ಗೆ ಒಂದು ಪ್ರೋಮೋನ ಕಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರಿಗೆ ಈಗ ಯಾರ್ಯಾರು ಚಾಲೆಂಜ್ ಮಾಡ್ತಾ ಇದಾರೆ ಅಂತ ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಸಿ ಎಂ ಪಂಕ್ ಅವರು ಕೂಡ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡಿದ್ರು ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ರೋಮನ್ ರೈನ್ಸ್ ಅವರ ಸ್ಟೋರಿ ಇನ್ವಾಲ್ವ್ ಆಗಿದ್ದಾರೆ ಅಂಡ್ ಎಜಸ್ಟೈಲ್ ಅವರು ಬಂದ್ರೆ ಎಜಸ್ಟೈಲ್ ಅವರು ಕೂಡ ರೋಮನ್ ಇನ್ವಾಲ್ವ್ ಆಗ್ತಾರೆ ಯಾಕೆ ಕರೆಸ್ತಾ ಇಲ್ಲ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಗೆ ಅಡ್ವರ್ಟೈಸ್ ಮಾಡ್ತಾ ಇದೆ ಬಟ್ ಅಲ್ಲಿ ನಮಗೆ ಸ್ಟೈಲ್ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ ಐ ತಿಂಕ್ ಈ ವಾರ ಬರ್ತಾರೆ ಡೌನ್ ಗೆ ಬರ್ತಿರೋದ್ರಿಂದ ಸ್ಟೈಲ್ ಅವರ ರಿಟರ್ನ್ ಕೂಡ ಪ್ರಾಬಬ್ಲಿ ಈ ವಾರ ಆದ್ರೂ ಆಗ್ಬಹುದು ನೋಡೋಣ ಇನ್ನು ಯಾವ್ದು ಕೂಡ ಕನ್ಫರ್ಮ್ ಇಲ್ಲ ಅಂತಾನೆ ಹೇಳ್ಬಹುದು ಶನಿವಾರ ಡಬ್ ಅಡ್ವರ್ಟೈಸ್ ಮಾಡುದ್ರೇನೆ ಗೊತ್ತಾಗೋದು ಅಡ್ವರ್ಟೈಸ್ ಮಾಡಿದ್ರು ಕೂಡ ಬರ್ತಾ ಇಲ್ಲ ಸ್ಟೈಲ್ ಅವರು ಏನು ಕೂಡ ಹೇಳೋದಕ್ಕೆ ಆಗ್ತಾ ಇಲ್ಲ ಸೊಜಸ್ಟೈಲ್ ಅವರು ಬಂದ್ರು ಕೂಡ ರೋಮನ್ ರೈನ್ಸ್ ಅವರ ಅವರು ಕೂಡ ಹೋಗೋದು ಅಂಡ್ ಇವರೆಲ್ಲರಿಗೂ ಕೂಡ ನಮ್ಮ ಅವರು ಆನ್ಸರ್ ನ ಮಾಡಿದ್ದಾರೆ ಹೇಳ್ಬೋದು ಸೊ ರೋಮನ್ ರೈನ್ಸ್ ತುಂಬಾ ಜನ ಎನಿಮಿಸ್ ಗಳು ಈಗ ಹುಡ್ಕೋತಾ ಇದ್ದಾರೆ ಬಟ್ ಅವ್ರಿಗೂ ಕೂಡ ನಾನು ಒಂದು ವಿಚಾರಕ್ಕೆ ಇಷ್ಟಪಡ್ತೀನಿ ನಾನು ಮೊದ್ಲು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ನನಗೆ ರೋಮನ್ ರೈನ್ಸ್ ಅವರ ಜೊತೆ ಮ್ಯಾಚ್ ಬೇಕು ಅಂತ ನಮ್ಮ ಎಲೆನೈಟ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಐ ತಿಂಕ್ ಪ್ರಾಬಬ್ಲಿ ಒಂದು ಮಲ್ಟಿಪರ್ಸನ್ ಮ್ಯಾಚ್ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೋತೀನಿ ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ರ್ಯಾಂಡಿ ಔಟನ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ಗೂ ಕೂಡ ತುಂಬಾ ಪಾಸಿಬಿಲಿಟೀಸ್ ಗಳಿದೆ ಬಟ್ ಎಲೆನೈಟ್ ಅವರಂತೂ ನನಗೆ ರೋಮನ್ ರೈನ್ಸ್ ಅವರು ಬೇಕೇ ಬೇಕು ಅಂತ ಕೂತ್ಕೊಂಡಿರೋದ್ರಿಂದ ಪ್ರಾಬಬ್ಲಿ ಮಲ್ಟಿ ಪರ್ಸನ್ ಮ್ಯಾಚ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗ್ಬಹುದು ಎಸ್ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ ರೋಮನ್ ರೈನ್ಸ್ ಅವರು ಅಪ್ರೂಪಕ್ಕೆ ಬರ್ತಾ ಇದ್ದಾರೆ ಸೊ ಅವರೇನಾದ್ರೂ ರಾಯಲ್ ರಂಬಲ್ ಅಲ್ಲಿ ಈ ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ಏನಾದ್ರೂ ಇನ್ವಾಲ್ವ್ ಆದ್ರೆ ಸಖತ್ ಆಗಿರುತ್ತೆ ದಿನ ರಜಾ ಹಾಕಿದಕ್ಕೂ ಕೂಡ ಒಳ್ಳೆ ತರ ಕಿಕ್ ಸಿಕ್ತಂಗೆ ಆಗುತ್ತೆ ಸದ್ಯ ಮಲ್ಟಿ ಮ್ಯಾಚ್ ಇನ್ವಾಲ್ವ್ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಬರುವುದಾದ್ರೆ ನಾಳೆಯ ಮಂಡ್ಯ ನೈಟ್ರೋ ಎಸ್ ನಾಳೆಯ ಮಂಡ್ಯ ನೈಟ್ರೋ ಮಾತ್ರ ಮಾತ್ರ ಇಂಪಾರ್ಟೆಂಟ್ ಮಂಡ್ಯ ನೈಟ್ರೋ ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸಿಗುತ್ತೆ ಮೊದಲನೇದಾಗಿ ನಮಗೆ ರಿಯಾ ಇಪ್ಲಿ ಆಗಿ ಮ್ಯಾಗ್ಝಿನ್ ಡೂಪ್ರಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ಅಲ್ಲಿ ಗೊತ್ತು ರಿಯಾ ಇಪ್ಲಿ ಅವರೇ ಗೆಲ್ಲೋದು ಅಂತ ಬಟ್ ಮ್ಯಾಗ್ಝಿನ್ ಡೂಪ್ರಿ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾನು ತುಂಬಾನೇ ಕಾಯ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಬೆಕ್ಕಿಂಚ್ ಆಗಿ ನಾಯಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಡಬ್ಲ್ಯೂಇ ಅನೌನ್ಸ್ ಮಾಡಿದೆ ನೋಡೋಣ ಈ ಮ್ಯಾಚ್ ಅಲ್ಲಿ ಯಾರ್ ಗೆಲ್ತಾರೆ ಅಂತ ನಮ್ಮ ನಾಯಾ ಜಾಕ್ಸ್ ಅವರು ಎಲ್ಲರನ್ನು ಕೂಡ ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಮ್ಯಾಚ್ ಅಲ್ಲಿ ಅವರು ಬೆಕಿಲಿಂಚ್ ಅವ್ರನ್ನ ಡಾಮಿನೇಟ್ ಮಾಡ್ತಾರ ಅದನ್ನ ಕಾದು ನೋಡ್ಬೇಕು ಇದಾದ್ಮೇಲೆ ನಮಗೆ ಶಿನ್ಸ್ಗೆ ನಾಕಮುರ ಹಾಗೆ ಕೋಡಿ ರೋಡ್ ಸೌರ ನಡುವೆ ಕೂಡ ಡಬ್ಲ್ಯೂ ನಾಳೆ ಮಂಡ್ಯ ನೈಟ್ ರೋಲಿ ಮ್ಯಾಚ್ ನ ಅನೌನ್ ಮಾಡಿದೆ ಲಿಟ್ರಲ್ಲಿ ಸಡನ್ ಆಗಿ ಈ ಸ್ಟೋರಿನ ಡಬ್ಲ್ ಡಬ್ಲ್ಯೂ ಪ್ರಾರಂಭ ಮಾಡ್ತು ಅಂಡ್ ಐ ಥಿಂಕ್ ಸಡನ್ ಆಗಿ ಎಂಡ್ ಮಾಡೋದಕ್ಕೂ ಕೂಡ ಟ್ರೈ ಮಾಡುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ರಾಯಲ್ ರಂಬಲ್ ತನಕ ಕೋಡಿ ರೋಡ್ ಸೋ ಒಂದು ಫ್ಯೂಡ್ ಬೇಕಿತ್ತು ಅದಕ್ಕೋಸ್ಕರ ನಮ್ಮ ನಾಕಮುರ ಅವ್ರನ್ನ ಡಬ್ಲ್ಯೂ ಯೂಸ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ನೋಡೋಣ ನಾಳೆ ಮಂಡ್ಯ ನೈಟ್ ರೋಲಿ ಕೋಡಿ ರೋಡ್ ಅವರು ಕ್ಲಿಯರ್ ಆಗಿ ನಾಕಮುರ ಅವ್ರನ್ನ ಸೋಲಿಸ್ಬಿಟ್ಟು ಈ ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ತಾರೋ ಅಥವಾ ಇನ್ನು ಕೂಡ ಡಬ್ಲ್ ಡಬ್ಲ್ಯೂ ಈ ಸ್ಟೋರಿನ ಡ್ರಾಗ್ ಮಾಡೋದಕ್ಕೋಸ್ಕರ ನಮ್ಮ ನಾಕಾಮೂರ ಅವರೇನಾದ್ರು ಬ್ರೂಟಲ್ ಆಗಿ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೋ ಅಂತ ಈಗ ನಾವು ಸಕತ್ತು ವೀಕ್ ಅಂತ ಅನ್ಕೊಳ್ಳೇಬಾರದು ಯಾಕಂದ್ರೆ ಜೊತೆ ನಿಮ್ಗೆ ಗೊತ್ತೇ ಇರಬಹುದು ಯಾವ ರೀತಿ ನಮ್ಮ ನಾಕಾಮೂರ್ ಅವರು ಮ್ಯಾಚ್ ನ ಕೊಟ್ಟಿದ್ರು ಅಂತ ನಾಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವರ ಮ್ಯಾಚ್ ನೋಡೋದಕ್ಕೆ ಇದಾದ್ಮೇಲೆ ನಮಗೆ ನಾಳೆ ಮತ್ತೊಮ್ಮೆ ಜೆ ಉಸೋ ಹಾಗೆ ಮ್ಯಾಕೆಂಟೇರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚ್ ಆದ್ಮೇಲಾದ್ರೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೇರ್ ಅವರು ಜೆ ಉಸೋ ಇಂದ ದೂರ ಉಳಿತಾರೋ ಅಥವಾ ಇಲ್ಲ ನನಗೆ ಇನ್ನು ಕೂಡ ನಿನ್ ಜೊತೆ ಸ್ಟೇಟ್ ತೀರಿಸಕೋಬೇಕು ಅಂತ ಮತ್ತೆ 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 ಬಂದ್ಬಿಟ್ಟು ಜೇವು ಸೊ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೋ ಅಂತ ಮತ್ತೊಮ್ಮೆ ಡಬ್ಲ್ಯೂ ಡಬ್ಲ್ಯೂ ಈ ಮ್ಯಾಚ್ ನಾಳೆ ಮಂಡೇ ನೈಟ್ ರೋಲಿ ಅನೌನ್ಸ್ ಮಾಡಿದೆ ಇದಾದ್ಮೇಲೆ ನಮಗೆ ನಾಳೆ ಫೈನಲಿ ಸಿ ಎಂ ಪಂಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗ್ತಾ ಇದೆ ಸೊ ಸಿಎಂ ಪಂಕ್ ಅವರು ಯಾವ ಬ್ರಾಂಡಿಗೆ ಗೆ ಸೈನ್ ಮಾಡ್ತಾರೆ ಮಂಡೇ ನೈಟ್ ರಾಗ್ ಹೋಗ್ತಾರೋ ಸ್ಮ್ಯಾಕ್ ಡೋನ್ ಗೆ ಹೋಗ್ತಾರೋ ಅಥವಾ ನೆಕ್ಸ್ಟ್ ಗೆ ಹೋಗ್ತಾರೋ ಅನ್ನೋದು ನಮಗೆ ನಾಳೆ ಮಂಡೇ ನೈಟ್ ರೌಲಿ ಗೊತ್ತಾಗುತ್ತೆ ಹತ್ತು ವರ್ಷ ಆದ್ಮೇಲೆ ಯಾವ ಎರೆನಾದಿಂದ ನಮ್ಮ ಸಿಎಂ ಪಂಕ್ ಅವರು ವಾಕ್ಔಟ್ ಮಾಡಿದ್ರು ಮತ್ತೊಮ್ಮೆ ಅದೇ ಎರೆನಾಗೆ ಬಂದ್ಬಿಟ್ಟು ತಮ್ಮ ಫ್ಯೂಚರ್ ನ ಡಿಸೈಡ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಸಿಎಂ ಪಂಕ್ ಅವರು ಸೊ ಸಕತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದಾದ್ಮೇಲೆ ನಮಗೆ ಜಡ್ಜ್ಮೆಂಟ್ ಡೇ ಬ್ರೇಕಪ್ ಆ್ಯಂಗಲ್ ಕೂಡ ನಾಳೆ ಮಂಡೆ ನೈಟ್ ರೌಲಿ ನೋಡೋದಿಕ್ಕೆ ಸಿಗ್ಬಹುದು ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಬಹುದು ಡೊಮಿನಿಕ್ ಮಿಸ್ಟೀರಿಯ ಅವರು ನಾರ್ತ್ ಅಮೆರಿಕನ್ ಚಾಂಪಿಯನ್ಶಿಪ್ ನ ಸೋತಾಗಿದ್ದಾರೆ ಅಂಡ್ ಅವರು ಸಖತ್ತು ಕೋಪ್ದಲ್ಲಿ ಫಿನ್ ಬ್ಯಾಲರ್ ಡೇಮಿಯನ್ ಪ್ರಿಶ್ ಜೆ ಡಿ ಮ್ಯಾಕ್ಡೋನಾಗ್ ನೀವೆಲ್ಲರೂ ಕೂಡ ಎಲ್ಲೋಗಿದ್ರಿ ಅಂತ ಕೇಳ್ತಾ ಇದ್ರು ಅಂಡ್ ಈಗ ಟ್ವಿಟ್ಟರು ಹಾಗೆ ಇನ್ಸ್ಟಾಗ್ರಾಮ್ ಎಲ್ಲಾದರೂ ಕೂಡ ಪ್ರೊಫೈಲ್ ಪಿಕ್ಚರ್ನ ಔಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನೋ ಅಗ್ರೆಷನ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯಾ ಅವರು ಸೊ ನಾಳೆ ಪ್ರಾಬಬ್ಲಿ ಅವರು ರೀಸನ್ನ ಕೇಳ್ಬೋದು ನೀವು ಯಾಕೆ ಎನ್ ನೆಕ್ಸ್ಟ್ ಬಂದಿರಲಿಲ್ಲ ಅಂತ ಆ್ಯಂಡ್ ಜಡ್ಜ್ಮೆಂಟ್ ಡೇ ಬ್ರೇಕಪ್ ಆ್ಯಂಗಲ್ಲು ಕೂಡ ಪ್ರಾಬಬ್ಲಿ ನಾಳೆ ನಮಗೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ಬೋದು ಸೊ ಸಖತ್ತು ಇಂಟ್ರೆಸ್ಟಿಂಗ್ ಆಗೇನೋ ನಾಳಿನ ಮಂಡೆ ನೈಟ್ ರೋ ಕಾಣಿಸ್ತಾ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೂ ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ರಿವ್ಯೂನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ